ಅವರು ಕೂಡ ತಮ್ಮ ವಾದವನ್ನು ಮಂಡಿಸುವಂತ ಸಂದರ್ಭದಲ್ಲಿ ಪ್ರಕರಣದ ತಡೆಯನ್ನ ಕೊಡೋದು ಬೇಡ ಅಂತಿದ್ರು. ಈಗ ಮೆಹ್ತಾ ಅವರು ಮತ್ತೊಂದು ಮನವಿಯನ್ನ ಮಾಡಿದ್ದಾರೆ, ಈ ಪ್ರಕರಣವನ್ನ ಮುಂದೂಡಿ, ಅರ್ಜಿ ವಿಚಾರಣೆಯನ್ನ ಮುಂದೂಡಿ ಅಂತ ಹೇಳಿ. ಅಭಿಷೇಕ್ ಸಿಂಘ್ವಿ ಬೇಡ ಅಂತಿದ್ದಾರೆ. ಆಗ ಜಡ್ಜ್ ಹೇಳಿರುವಂತದ್ದು, ಸ್ವಲ್ಪ ಸಮಯದಲ್ಲಿ ನಾನು ಹೇಳ್ತೇನೆ, ಪ್ರಕರಣವನ್ನ ಮುಂದೂಡಿಕೆ ಮಾಡಿ ಅಂತ ಹೇಳಿ ಮೆಹ್ತಾ ಅವರು ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಪ್ರಕರಣವನ್ನ ಮುಂದೂಡಿಕೆ ಮಾಡುವಂತೆ ಮೆಹ್ತಾ ಮನವಿಯನ್ನ ಮಾಡಿಕೊಂಡಿದ್ದಾರೆ ರಾಜ್ಯಪಾಲರ ಪರ ವಕೀಲರು. ಇವರು ಮುಂದೂಡುವಂತೆ ಕೇಳುವಂತಿಲ್ಲ ಅಂತ ಹೇಳಿ ಸಿಂಘ್ವಿ ಇನ್ನೊಂದು ಪಾಯಿಂಟ್ ಅನ್ನು ಹಾಕಿದ್ದಾರೆ. ನಾನು ಸ್ವಲ್ಪ ಆದೇಶವನ್ನ ಮಾಡ್ತೇನೆ, ಸಮಯ ಬೇಕು, ಪ್ರಕರಣವನ್ನ ಮುಂದೂಡಿಕೆ ಮಾಡಿ ಅಂತೇಳಿ ಒಬ್ರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯಪಾಲರ ಪರ ವಕೀಲರು ಮೆಹ್ತಾ. ಇವರು ಮುಂದೂಡಿ ಅಂತ ಕೇಳುವಂತಿಲ್ಲ ಅಂತ ಹೇಳಿ ಸಿಂಘ್ವಿ ತಮ್ಮದೇ ಆದಂತ ಲಾ ಪಾಯಿಂಟ್ ಅನ್ನ ಇಟ್ಟಿದ್ದಾರೆ. ನಾನು ಸ್ವಲ್ಪ ಸಮಯದಲ್ಲಿ ಆದೇಶವನ್ನ ಮಾಡ್ತೀನಿ ಅಂತ ಹೇಳಿ ನ್ಯಾಯಮೂರ್ತಿಗಳು ಈಗ ಹೇಳಿರುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುವಂಥ ಪ್ರಕರಣ ಇದು. ಯಾಕಂದರೆ ಈ ಪ್ರಕರಣದಲ್ಲಿ ಏನೇ ನಿರ್ಧಾರವಾದರೂ ಕೂಡ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಪರಿಣಾಮ ಅದರದ್ದು ಆಗಿಯೇ ಆಗುತ್ತೆ. ಇಲ್ಲಿ ಯಾರದೇ ಪರ ವಿರೋಧ ಅನ್ನುವುದಕ್ಕಿಂತ ಹೆಚ್ಚಾಗಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುವಂಥ ಸಂದರ್ಭಗಳು ಬರ್ತವೆ. ಹೀಗಾಗಿ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಇದು. ಹಿರಿಯ ವಕೀಲರು ತಮ್ಮದೇ ಆದ ರೀತಿಯಲ್ಲಿ ವಾದ ಪ್ರತಿವಾದವನ್ನು ಆಲ್ರೆಡಿ ಮಾಡಾಗಿದೆ. ವಿಚಾರಣೆಯನ್ನು ಮುಂದೂಡಿ ಅಂಥೇಳಿ ಮೆಹ್ತಾ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮುಂದೂಡಿ ಅಂತ ಕೇಳುವಂತಿಲ್ಲ ಇವರು ಅಂಥೇಳಿ ಸಿಂಘ್ವಿ ಮರು ಪಾಯಿಂಟನ್ನು ಹಾಕಿದ್ದಾರೆ. ಸೊ ಐದು ಜನ ವಕೀಲರ ವಾದವನ್ನು ಈಗ ಆಲ್ರೆಡಿ ಕೇಳಿದ್ದಾರೆ ಜಡ್ಜ್. ಸ್ವಲ್ಪ ಸಮಯ ಕೊಡಿ, ನಾನು ಆದೇಶವನ್ನು ಮಾಡ್ತೀನಿ ಸ್ವಲ್ಪ ಸಮಯದಲ್ಲಿ ಅಂಥೇಳಿ ಈಗ ಆಲ್ರೆಡಿ ಜಡ್ಜ್ ಹೇಳಿದ್ದಾರೆ. ಹೀಗಾಗಿ ಕ್ಷಣಗಣನೆ ಶುರುವಾಗಿದೆ. ಎನಿ ಮೂಮೆಂಟ್ ಜಜ್ಮೆಂಟ್ ಬರಬಹುದು. ಪ್ರಕರಣದ ವಿಚಾರಣೆಯನ್ನು ಮುಂದೂಡಲಾಗುತ್ತಾ, ಪ್ರಕರಣದ ತನಿಖೆಗೆ ಸ್ಟೇ ಕೊಡಲಾಗುತ್ತಾ, ಅಥವಾ ಪ್ರಕರಣದ ತನಿಖೆಯನ್ನು ಮಾಡಿ ಮುಂದುವರೆಸಿ ಅಂಥೇಳಿ ಗ್ರೀನ್ ಸಿಗ್ನಲನ್ನು ಕೊಡಲಾಗುತ್ತಾ, ಅಥವಾ ಸದ್ಯ ಸ್ಟೇಟಸ್ಕೋ ಹೀಗೆ ಇರಲಿ ಅಂತ ಹೇಳಲಾಗುತ್ತಾ. ಹೀಗೆ ಸಾಕಷ್ಟು ಕುತೂಹಲ ಭರಿತವಾದಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚಳವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ತನಿಖೆಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರೋದನ್ನು ಸಮರ್ಥಿಸುತ್ತಾ ಕೋರ್ಟ್ ಅದರ ಪರವಾಗಿ ಜಜ್ಮೆಂಟ್ ಬರುತ್ತಾ, ಅಥವಾ ಅದಕ್ಕೆ ತಡೆಯನ್ನು ಕೊಟ್ಟು ಜಜ್ಮೆಂಟ್ ಬರುತ್ತಾ, ಇಲ್ಲವೇ ಪ್ರಕರಣದ ವಿಚಾರಣೆಯನ್ನು ಮತ್ತೆ ಮುಂದೂಡಲಾಗುತ್ತಾ ಮೆಹ್ತಾ ಅವರು ಮನವಿ ಮಾಡಿಕೊಂಡಿರೋ ಹಾಗೆ, ಅಥವಾ ಯಾವುದೇ ಕಾರಣಕ್ಕೂ ತಡೆಯನ್ನು ಕೊಡಬೇಡಿ ಅಂತೇಳಿ ಈಗ ಆಲ್ರೆಡಿ ಲಕ್ಷ್ಮೀ ಅಯ್ಯಂಗಾರ್ ಇರ್ಬೋದು, ನಾವದ್ಗಿ ಇರ್ಬೋದು, ಏನು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅದನ್ನು ಕೂಡ ಪರಿಗಣಿಸ್ತಾರಾ? ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ಜಡ್ಜ್. ಶುಕ್ರವಾರಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಇದೀಗ ಬರ್ತಿರ್ತಕ್ಕಂಥ ಅತಿ ಬಿಗ್ ಡೆವಲಪ್ಮೆಂಟ್ ಇದು. ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಗುರುವಾರಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆಯನ್ನ ಮಾಡಲಾಗಿರುವಂಥದ್ದು. ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ಜಡ್ಜ್. ಐವರು ವಕೀಲರು ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ಜಡ್ಜ್ ತೆಗೆದುಕೊಂಡಂತಹ ನಿರ್ಧಾರ, ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂಥದ್ದು. ಗುರುವಾರಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಆದೇಶವನ್ನ ಮಾಡಿದ್ದಾರೆ. ಸೊ ಅಲ್ಲಿಯವರೆಗೂ ಸ್ಟೇಟಸ್ಕೋ ಇರುತ್ತೆ. ಅಂದರೆ ಈಗ ಆಲ್ರೆಡಿ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಗಿದೆ ಅದರಂತೆ ತನಿಖೆ ಮಾಡೋದಿದ್ರೆ ಮಾಡಬಹುದು. ಗುರುವಾರಕ್ಕೆ ನಿರ್ಧಾರವಾಗುತ್ತೆ. ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟಿರುವಂಥದ್ದೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಡ್ಜ್ಮೆಂಟ್ ಗುರುವಾರಕ್ಕೆ ಬರುವಂಥ ಸಾಧ್ಯತೆ ಇದೆ. ಈಗ ಮೆಹ್ತಾ ಅವರು ಮನವಿಯನ್ನು ಮಾಡಿಕೊಂಡಿದ್ರು ಅರ್ಜಿಯನ್ನು ವಿಚಾರಣೆಯನ್ನು ಮುಂದೂಡಿ ಅಂತೇಳಿ, ಅದರಂತೆ ಈಗ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಜಡ್ಜ್. ಗುರುವಾರ ಮಧ್ಯಾಹ್ನ 2:30 ಮತ್ತೆ ಅರ್ಜಿ ವಿಚಾರಣೆ ಶುರುವಾಗುತ್ತೆ. ಗುರುವಾರಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ನ್ಯಾಯಮೂರ್ತಿಗಳು. ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಗುರುವಾರ ಮಧ್ಯಾಹ್ನ 2:30 ಮತ್ತೆ ವಿಚಾರಣೆ ಶುರುವಾಗುತ್ತೆ. ಗುರುವಾರಕ್ಕೆ ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂಥದ್ದು. ಸೊ ಈ ಒಂದು ರಾಜಕೀಯ ಪ್ರಹಸನ ಏನು ನಡೀತಾ ಇತ್ತು ಆಚೆಗೆ,
ಇವತ್ತು ಇಡೀ ದಿನ ನಾವು ನೋಡ್ತಾ ಇದ್ವಿ, ಕಾಂಗ್ರೆಸ್ನಿಂದನೂ ಪ್ರತಿಭಟನೆ ಮಾಡಲಾಯಿತು, ಬಿಜೆಪಿಯಿಂದನೂ ಪ್ರತಿಭಟನೆ ಮಾಡಲಾಯಿತು, ಮತ್ತೊಂದು ಕಡೆಯಿಂದ ಇವತ್ತು ಕೋರ್ಟ್ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂಥ ವಾದ ಪ್ರತಿವಾದವನ್ನು ಜಡ್ಜ್ ಆಲಿಸಿದ್ದಾರೆ. ಅದಾದ ಬಳಿಕ ಗುರುವಾರ ಮಧ್ಯಾಹ್ನ 2:30 ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.